ಬಳಕಾಲ್ಮೂರು ತಾಲೂಕು ನೇಕಾರ ಸಮುದಾಯಗಳ ಒಕ್ಕೂಟ ಅಧ್ಯಕ್ಷ ಆಗಿರತಕ್ಕಂಥ ಕೆ ಸಿ ಮಂಜುನಾಥ್ ಅವರು ಇವತ್ತು ಎಲ್ಲ ನೇಕಾರ ಸಮುದಾಯಗಳ ಒಳಗೊಂಡಂತೆ ಇವತ್ತು ರಾಜ್ಯದಾದ್ಯಂತ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನೇಕಾರ ಸಮಾಜಕ್ಕೂ ಕೂಡ ಮೀಸಲಾತಿ ಬೇಕಾಗಿರೋದ್ರಿಂದ ನಾವು ಮೀಸಲಾತಿ ಬಗ್ಗೆ ಇವತ್ತು ರಾಜ್ಯ ಮಟ್ಟಕ್ಕೆ ಗಮನ ಸೆಳೆಯೋದಕ್ಕೆ ಇವತ್ತು ರಾಜ್ಯದಾದ್ಯಂತ ಎಲ್ಲ ತಾಲೂಕುವಾರು ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಪ್ರಥಮ ಹಂತದ ಸಲ್ಲಿಸತಕ್ಕಂಥ ವ್ಯವಸ್ಥೆಯನ್ನು ನಾವು ಕ್ರಮ ಕೈಗೊಂಡಿದ್ದೀವಿ. ನಮ್ಮ ರಾಜ್ಯದ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಬಿ ಲಕ್ಷ್ಮೀನಾರಾಯಣ ಅವರು ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥವರು, ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ಕೆಸೈ ಕೊಂಡೆಯವರು, ಈ ನಮ್ಮ ಸಮುದಾಯಗಳ ಒಕ್ಕೂಟದ ಮುಖ್ಯ ಪ್ರವೃತ್ತರಾಗಿದ್ದಾರೆ. ಅದೇ ರೀತಿಯಾಗಿ ಇವತ್ತು ತಾಲೂಕಿನಿಂದ ನಾವು ಮೀಸಲಾತಿ ಬಗ್ಗೆ ನಾವು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ವಿ. ಇವತ್ತು 2A ಮೀಸಲಾತಿ 15% ಇದೆ. 2A ಮೀಸಲಾತಿ 15% ಎಲ್ಲ ಪಂಗಡಗಳು ಒಳಗೊಂಡಂತೆ ಇದೆ. ಅದರಲ್ಲಿ ನಾವು 26 ಒಳಪಂಗಡಗಳನ್ನು ನಾವು ನೇಕಾರರು ಹೊಂದಿದ್ದೀವಿ. ಆ 26 ಒಳಪಂಗಡಗಳು ರಾಜ್ಯದಲ್ಲಿ ಸುಮಾರು 70 ಲಕ್ಷ ಜನಸಂಖ್ಯೆ ಹೊಂದಿದೆ. ಆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ 6% ಮೀಸಲಾತಿ ನಮಗೆ ಬರ್ತದೆ. ಈ ಮೀಸಲಾತಿ ಕೇಳೋದು ಉದ್ದೇಶ ಇಷ್ಟೇ, ಇವತ್ತು ಹೊರಗಡೆಯಿಂದ ಬೇರೆ ಪಂಗಡದವರು ಎಲ್ಲ ಪಂಗಡದವರು ಮೀಸಲಾತಿಯನ್ನು ಕೇಳ್ತಾರೆ. ನಮ್ಮ 2A ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಇವರು ಅವರ ಒಂದು ನಿಗಮದ ಅಭಿವೃದ್ಧಿಯ ಬಗ್ಗೆ ಇವರು ಮೀಸಲಾತಿ ಕೇಳ್ತಾ ಇರ್ಬೇಕಾರೆ ಮೇಲೆ ವರ್ಗದವರು ಕೇಳ್ಬೇಕಾರೆ. ನಾವು ಕೆಳವರ್ಗದಲ್ಲಿ ಇರ್ತಕ್ಕಂಥವ್ರು ನಮಗಿರ್ತಕ್ಕಂಥ ಮೀಸಲಾತಿಯಲ್ಲಿನೇ ನಮ್ಮ ಶೇಕಡವಾರ ನಮ್ಮ ಭಾಗಕ್ಕೆ ಬರ್ತಕ್ಕಂಥ 6% ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಇವತ್ತು ನಮ್ಮ ನೇಕಾರ ಸಮುದಾಯಗಳಿಗೆ 26 ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು. ಎರಡೇ ಬೇಡಿಕೆ ನಮ್ಮದು, ಇವತ್ತು ರಾಜ್ಯದಲ್ಲಿ ನಮ್ಮ ನೇಕಾರರ ಸಮುದಾಯಗಳ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ನಮ್ಮದು ಬೇಡಿಕೆ. ಈಗ ಆಲ್ರೆಡಿ ಮಾಡಿದ್ದೀವಿ, ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಮೊನ್ನೆ ಕೇಸಿಕೊಂಡೆ ಅವರು ಸದನ ನಡಿಬೇಕಾದ್ರೆ ಅವತ್ತು ಒಂದು ಕ್ವಶನ್ ಕೇಳಿದಾಗ ಅವರು ಹೇಳಿದರು, ನಿಮಗೆ 3 ನಿಗಮ ಇದೆ, ನಾವು ಪ್ರತ್ಯೇಕವಾಗಿ ನಿಗಮ ಕೊಡೋಕೆ ಆಗೋದಿಲ್ಲ ಅಂತ ಮಾನ್ಯ ಶ್ರೀಮಂತ್ ಪಾಟೀಲ್ ಅವರು ಹೇಳಿದರೆ, ಆದರೆ ನಿಗಮ ಕೊಡೋಕೆ ಆಗಲ್ಲ ಅಂಬುದ್ರ ಬಗ್ಗೆ ಫಸ್ಟು ಮಾನ್ಯ ಸಚಿವರು ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಗೊಂಡು ವರದಿಯನ್ನು ತಗೊಂಡು ಅವರು ನಿಮಗೆ ನಿಗಮ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆಯಿಲ್ಲ ಅಂತ ಹೇಳಬೇಕಾಯಿತು. ಆ ನಿಗಮ ಏನೇನು ಕೆಲಸ ಕಾರ್ಯನಿರ್ವಹಿಸ್ತವೆ ಎಂಬುದ್ರ ಬಗ್ಗೆ ನಾನು ನಿಮಗೆ ವಿಷಯ ಹೇಳ್ತಾ ಇದ್ದೀನಿ. ಕಾವೇರಿ ಹ್ಯಾಂಡ್ಲೂಮ್ ಡೆವಲಪ್ಮೆಂಟು ಇರ್ತಕ್ಕಂಥದ್ದು ನಾವು ಇಡೀ ರಾಜ್ಯದಾದ್ಯಂತ ಯಾವುದೇ ಮಿಲ್ ಆಗಿರ್ಬೋದು, ಯಾವುದೇ ಮಗ್ಗದ ನೇಕರಾಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವ್ರೇನು ಬಟ್ಟೆಯನ್ನು ತಯಾರು ಮಾಡಿರ್ತಾರೋ ಆ ಬಟ್ಟೆಯನ್ನು ಅವರು ಮಾರ್ಕೆಟಿಂಗ್ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಕಾವೇರಿ ಹ್ಯಾಂಡ್ಲೂಮ್ ನಿಗಮ. ಎರಡನೇದಾಗಿ ಜವಳಿ ಮತ್ತು ಮೂಲಭೂತ ಸೌಲಭ್ಯ